ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಹದಗೆಟ್ಟ ಶ್ರೀಲಂಕಾದ ಪರಿಸ್ಥಿತಿಯನ್ನು ಸುಧಾರಿಸಲಾಗದ ಅಧ್ಯಕ್ಷ ಅಲ್ಲಿಂದ ಓಡ್ ಹೋಗಿದ್ದಾನೆ ಜುಲೈ 13 ರಿಂದ ಜಾರಿಗೆ ಬರುವ ಹಾಗೆ ತನ್ನ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದ ಗೋಟಬಯ ರಾಜಪಕ್ಷೆ ಶ್ರೀಲಂಕಾದಲ್ಲಿ ಬಂಧನಕ್ಕೀಡಾಗುವುದನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ದೇಶ ಬಿಟ್ಟು ಮಾಲ್ಡೀವ್ಸ್ಗೆ ಪರಾರಿಯಾಗಿರುವುದಾಗಿ ಅಲ್ಲಿನ ವಾಯುಪಡೆಯ ಅಧಿಕಾರಿಗಳು ತಿಳಿಸಿದ್ದಾರೆ ಮತ್ತೊಂದು ಕಡೆ ಆಪತ್ಕಾಲೀನ ಅಧ್ಯಕ್ಷರಾಗಿ ರಣಿಲ್ ವಿಕ್ರಮಸಿಂಘೆ ಅವರನ್ನು ನೇಮಕ ಮಾಡಿರುವುದಾಗಿ ಅಲ್ಲಿನ ಸ್ಪೀಕರ್ ಘೋಷಣೆ ಮಾಡಿದ್ದಾರೆ ಇಲ್ಲಿ ಕೇವಲ ರಾಜಪಕ್ಷಗಳು ಮಾತ್ರ ಅಲ್ಲ ಪ್ರಧಾನಿ ರಣಿಲ್ ಕೂಡ ರಾಜೀನಾಮೆಯನ್ನು ಕೊಡಬೇಕು ಅಂತ ಪ್ರತಿಭಟನಾಕಾರರು ಬೇಡಿಕೆಯನ್ನು ಇಟ್ಟಿದ್ದರು ಆದರೆ ಸರ್ವಪಕ್ಷ ಸಭೆ ನಡೆಸಿ ಮುಂದಿನ ಪ್ರಧಾನಿಯ ಆಯ್ಕೆ ಮಾಡಿದ ಕೂಡಲೇ ರಾಜೀನಾಮೆ ಕೊಡುವುದಾಗಿ ರಣಿಲ್ ವಿಕ್ರಮಸಿಂಘೆ ತಿಳಿಸಿದ್ರು ಈಗೇನಾಗಿದೆ ಅಂದ್ರೆ ಅಧ್ಯಕ್ಷ ರಾಜೀನಾಮೆ ಕೊಟ್ಟಿರೋದ್ರಿಂದ ಶ್ರೀಲಂಕಾದ ಸಂವಿಧಾನದ ಪ್ರಕಾರ ಪ್ರಧಾನಿ ಮುಂದಿನ 30 ದಿನಗಳವರೆಗೆ ಆಪತ್ಕಾಲೀನ ಅಧ್ಯಕ್ಷನಾಗಿ ಮುಂದುವರಿಬೇಕಾಗುತ್ತೆ 30 ದಿನಗಳಲ್ಲಿ ಹೊಸ ಅಧ್ಯಕ್ಷನ ಆಯ್ಕೆ ಆಗಬೇಕು ಹೀಗಾಗಿ ರಣಿಲ್ ವಿಕ್ರಮಸಿಂಘೆ ಅವರನ್ನು ಅಧ್ಯಕ್ಷ ಅಂತ ಘೋಷಣೆ ಮಾಡುತ್ತಿದ್ದ ಹಾಗೆ ಪ್ರತಿಭಟನಾಕಾರರು ಪ್ರಧಾನಿ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಶ್ರೀಲಂಕಾದಲ್ಲಿ ಈಗ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ ಪಶ್ಚಿಮ ಲಂಕೆಯಲ್ಲಿ ಕರ್ಫ್ಯೂನ ಕೂಡ ಘೋಷಣೆ ಮಾಡಿದ್ದಾರೆ ಇಷ್ಟಾದರೂ ಪ್ರತಿಭಟನೆಯನ್ನು ಸಂಪೂರ್ಣವಾಗಿ ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗಿಲ್ಲ ಇದೆಲ್ಲದಕ್ಕೂ ಕಾರಣ ಆಗ್ತಾ ಇರೋದು ರಾಜಪಕ್ಷಗಳು ನಡೆಸಿದ ದುರಾಡಳಿತ ಸರಿಸುಮಾರು 20 ವರ್ಷಗಳ ಕಾಲ ಶ್ರೀಲಂಕಾನ ಆಳಿದ ಅಲ್ಲಿನ ತಮಿಳು ಪ್ರತ್ಯೇಕತಾವಾದವನ್ನು ಬುಡ ಸಮೇತ ಕಿತ್ತಾಕಿ ಬಹುಸಂಖ್ಯಾತ ಸಿಂಹಳೀಯರ ಕಣ್ಣುಗಳಲ್ಲಿ ಹೀರೋ ಥರ ಕಾಣಿಸಿದ್ದ ಹತ್ತಾರು ಆರೋಪಗಳು ಭ್ರಷ್ಟಾಚಾರದ ದೂರುಗಳ ನಡುವೆ ಕೂಡ ಲಂಕನ್ನರಿಂದ ಅಧಿಕಾರದ ಗದ್ದುಗೆಯ ಮೇಲೆ ಪ್ರತಿಷ್ಠಾಪಿಸಲ್ಪಟ್ಟ ಈ ಮಹಿಂದ ಹಾಗೂ ಗೋಟಬಯ ರಾಜಪಕ್ಷಗಳು ಯಾರು ಇವರ ಹಿನ್ನೆಲೆ ಏನು ಮತ್ತು ಭಾರತದ ಜೊತೆಗೆ ಕಡೆಯವರೆಗೆ ಈ ಕುಟುಂಬ ಒಂದು ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಳ್ಳಲಿಲ್ಲ ಯಾಕೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ ಗೆಳೆಯರೆ ಪಾಕಿಸ್ತಾನದಲ್ಲಿ ತರಬೇತಿ ಚೈನಾದ ಜೊತೆಗೆ ಅತಿಯಾದ ಸ್ನೇಹ ಅಧಿಕಾರಕ್ಕೆ ಅಂಟಿಕೊಂಡಿರಬೇಕು ಅನ್ನೋ ಕಾರಣಕ್ಕೆ ಚೀನಿಯರಿಂದ ಪಡೆದ ಸಹಾಯಗಳು ಅದಕ್ಕಾಗಿ ದೇಶದ ಆಸ್ತಿಯ ಮಾರಾಟ ಅಧಿಕಾರ ಅನ್ನೋದು ಶಾಶ್ವತವಾಗಿ ತಮ್ಮ ಕಾಲ ಬುಡದಲ್ಲಿ ಬಿದ್ದಿರಬೇಕು ಅಂತ ಬಯಸಿದ್ದು ಕುಟುಂಬ ರಾಜಕಾರಣ ಮತ್ತು ತಾವೇ ಮಾಡಿಕೊಂಡ ಎಡವಟ್ಟುಗಳ ಪರಿಣಾಮ ರಾಜಪಕ್ಷಗಳು ಇವತ್ತು ಅವರದ್ದೇ ದೇಶದಲ್ಲಿ ಅವರದ್ದೇ ಜನರ ಕಣ್ಣಿಗೆ ಅಪರಾಧಿಗಳ ಥರ ಶತ್ರುಗಳ ಥರ ಕಾಣತೊಡಗಿದ್ದಾರೆ ಅದರಲ್ಲೂ ಮೊನ್ನೆ ಮೊಟ್ಟಮೊದಲ ಬಾರಿಗೆ ಶ್ರೀಲಂಕಾದ ಜನರ ಸಹನೆಯ ಕಟ್ಟೆ ಒಡೆದಿದೆ ತಾವೇ ಆರಿಸಿ ತಂದ ಅಧ್ಯಕ್ಷನ ಮನೆಗೆ ನುಗ್ಗಿ ಅಲ್ಲಿನ ಜನ ಲೂಟಿ ಮಾಡಿದ್ದಾರೆ ಬೆಂಕಿ ಹಚ್ಚಿದ್ದಾರೆ ಅವತ್ತು ಬಹುಶಃ ಗೋಟಬಯ ರಾಜಪಕ್ಷೆ ಇವರ ಕೈಗೇನಾದರೂ ಸಿಕ್ಕಿದ್ರೆ ಹೊಡೆದೇ ಕೊಂದು ಹಾಕ್ತಿದ್ರೇನು ಆದರೆ ಇಂಥದ್ದೊಂದು ಘಟನೆ ನಡೆಯುತ್ತೆ ಅನ್ನೋ ಮುನ್ಸೂಚನೆ ಇದ್ದ ಕಾರಣ ಗೋಟಬಯ ಅಧಿಕೃತ ನಿವಾಸದಿಂದ ಓಡ್ ಹೋಗಿ ಸೇನೆಯ ರಕ್ಷಣೆಯಲ್ಲಿ ಅಡಗಿ ಕೂತಿದ್ರು ಅದಾಗಿ ಒಂದು ವಾರ ಮುಗಿಯೋ ಮೊದಲೇ ಗೋಟಬಯ ರಾಜಪಕ್ಷೆ ದೇಶ ಬಿಟ್ಟು ಓಡಿ ಹೋಗಿದ್ದು ಕೂಡ ಆಗಿದೆ ಗೋಟಬಯ ಶ್ರೀಲಂಕಾದ ಪ್ರಧಾನಿಯಾಗಿದ್ದ ಮಹಿಂದ ರಾಜಪಕ್ಷೆಯ ಸಹೋದರ ಶ್ರೀಮಂತ ಕುಟುಂಬದಿಂದ ಬಂದವರು ದಕ್ಷಿಣ ಶ್ರೀಲಂಕಾ ಪ್ರಾಂತ್ಯಕ್ಕೆ ಸೇರಿದವರು 1971ರಲ್ಲಿ ಶ್ರೀಲಂಕಾ ಸೇನೆಗೆ ಸೇರಿದ ಗೋಟಬಯ ರಾಜಪಕ್ಷೆ ಆರಂಭದಲ್ಲಿ ಸಿಗ್ನಲ್ ಆಫೀಸರ್ ಆಗ್ತಾರೆ ಅಲ್ಲಿಂದ ಹೆಚ್ಚಿನ ತರಬೇತಿಗಾಗಿ ಪಾಕಿಸ್ತಾನದ ರಾವಲ್ಪಿಂಡಿಯಲ್ಲಿನ ಮಿಲಿಟರಿ ಕಾಲೇಜಲ್ಲಿ ಸಿಗ್ನಲ್ ಯಂಗ್ ಆಫೀಸರ್ ಕೋರ್ಸ್ ಅನ್ನು ಮಾಡ್ತಾರೆ ಅಲ್ಲಿಂದ ವಾಪಸ್ ಬಂದ ಮೇಲೆ ಶ್ರೀಲಂಕಾದ ಆರ್ಟಿಲರಿ ವಿಭಾಗದ ಸಿಗ್ನಲ್ ಅಧಿಕಾರಿಯಾಗಿ ಗೋಟಬಯಗೆ ಪೋಸ್ಟಿಂಗ್ ಕೊಡಲಾಗುತ್ತೆ ಸೆಕೆಂಡ್ ಲೆಫ್ಟಿನೆಂಟ್ ಆಗಿದ್ದ ಗೋಟಬಯ ಮತ್ತೆ ಹೆಚ್ಚಿನ ತರಬೇತಿಗಾಗಿ ಪಾಕಿಸ್ತಾನದ ಕ್ವಟಾದಲ್ಲಿನ ಇನ್ಫೆಂಟ್ರಿ ಟ್ಯಾಕ್ಟಿಕ್ಸ್ ಟ್ರೈನಿಂಗ್ ಸೆಂಟರ್ಗೆ ಹೋಗ್ತಾರೆ ಅಲ್ಲಿ ತರಬೇತಿ ಪಡೆದು ಬಂದ ನಂತರ ಕ್ಯಾಪ್ಟನ್ ಆಗಿ ಪದೋನ್ನತಿಯನ್ನು ಪಡೆದ ಗೋಟಬಯ ಶ್ರೀಲಂಕಾದ ಗಜಬಾ ರೆಜಿಮೆಂಟ್ಗೆ ವರ್ಗಾವಣೆ ಆಗ್ತಾರೆ ಶ್ರೀಲಂಕಾದ ಸಿಂಹಳೀಯ ಅರಸ ಗಜಬಾಹುವಿನ ಹೆಸರಲ್ಲಿ ರಚಿಸಲಾದ ಲಂಕಾ ಸೇನಾಪಡೆ ಇದು ಅವತ್ತಿಗೆ ಲಂಕಾದ ತಮಿಳು ಹೋರಾಟವನ್ನು ಮಟ್ಟ ಹಾಕೋದಕ್ಕೆ ಈ ಗಜಬಾ ಪಡೆಯನ್ನು ನೇಮಕ ಮಾಡಲಾಗಿತ್ತು ಹೀಗಾಗಿ ಆ ಪಡೆಯಲ್ಲಿ ಕ್ಯಾಪ್ಟನ್ ಗೋಟಬಯ ರಾಜಪಕ್ಷೆ ಸಾಕಷ್ಟು ಆಪರೇಷನ್ಗಳಲ್ಲಿ ಭಾಗಿಯಾದರು ಆಪರೇಷನ್ ಸ್ಟ್ರೈಕ್ ಹಾರ್ಡಲ್ಲಿ ಭಾಗವಹಿಸಿದ ನಂತರ ಗೋಟಬಯ ಅವರನ್ನು ಕೊಲಂಬೋದ ಸರ್ ಜಾನ್ ಕೋಟೆಲ್ವಾಲಾ ಡಿಫೆನ್ಸ್ ಅಕಾಡೆಮಿಯ ಡೆಪ್ಯೂಟಿ ಕಮಾಂಡೆಂಟ್ ಆಗಿ ವರ್ಗ ಮಾಡಲಾಯಿತು ಅಲ್ಲಿ ಒಂದು ವರ್ಷ ಕೆಲಸ ಮಾಡಿದ ಗೋಟಬಯ ನವೆಂಬರ್ 1, 1991ರಲ್ಲಿ ಸ್ವಯಂ ನಿವೃತ್ತಿಯನ್ನು ಪಡ್ಕೋತಾರೆ ಆನಂತರ ಕೆಲವೇ ವರ್ಷಗಳಲ್ಲಿ ಶ್ರೀಲಂಕಾದಿಂದ ಅಮೆರಿಕಾಗೆ ಹಾರ್ತಾರೆ ಅಷ್ಟೊತ್ತಿಗಾಗಲೇ ಗೋಟಬಯ ಸಹೋದರ ಮಹಿಂದ ರಾಜಪಕ್ಷೆ ರಾಜಕಾರಣಿಯಾಗಿ ಬೆಳೆದಾಗಿತ್ತು ಶ್ರೀಲಂಕಾದಲ್ಲಿ ಶುರುವಾಗಿದ್ದ ಕಮ್ಯುನಿಸ್ಟ್ ಹೋರಾಟಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿದ್ದ ಮಹಿಂದ ಸರ್ಕಾರದ ವಿರುದ್ಧ ಮಾನವ ಹಕ್ಕುಗಳ ಹೆಸರಲ್ಲಿ ಹೋರಾಟವನ್ನು ಶುರು ಮಾಡಿದರು ಆ ಹೋರಾಟಗಳ ಕಾರಣದಿಂದಲೇ 1994ರಲ್ಲಿ ಅಲ್ಲಿನ ಸಂಸತ್ತಿಗೆ ಆಯ್ಕೆಯಾದ ಮಹಿಂದ ರಾಜಪಕ್ಷೆ ಚಂದ್ರಿಕಾ ಕುಮಾರತುಂಗೆ ಸರ್ಕಾರದಲ್ಲಿ
ಕಾರ್ಮಿಕ ಸಚಿವರಾಗಿ ಅಧಿಕಾರವನ್ನು ವಹಿಸಿಕೊಳ್ತಾರೆ. ಹೀಗೆ ಸಂಸತ್ತಿಗೆ ಕಾಲಿಟ್ಟ ಮಹಿಂದ ಮತ್ತೆ ಹಿಂತಿರುಗಿ ನೋಡಲಿಲ್ಲ. 2002ರಲ್ಲಿ ಅಲ್ಲಿನ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದರು. ಆನಂತರ 2004ರಲ್ಲಿ ಯುನೈಟೆಡ್ ಪೀಪಲ್ಸ್ ಫ್ರೀಡಂ ಅಲಯನ್ಸ್ ಮೂಲಕ ಶ್ರೀಲಂಕಾದ 13ನೇ ಪ್ರಧಾನಿಯಾಗಿ ಕೂಡ ಆಯ್ಕೆ ಆಗ್ತಾರೆ. ಅದಾದ ಒಂದೇ ವರ್ಷಕ್ಕೆ ಅಂದರೆ 2005ರಲ್ಲಿ ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಸ್ಪರ್ಧಿಸಿದ ಮಹಿಂದ ಅತ್ಯಲ್ಪ ಮೆಜಾರಿಟಿಯಿಂದ ಆರಿಸಿ ಬರುವ ಮೂಲಕ ಶ್ರೀಲಂಕಾದ ಅಧ್ಯಕ್ಷರಾಗಿ ಕೂಡ ಆಯ್ಕೆ ಆದರು. ಆ ಚುನಾವಣೆಗಳಲ್ಲಿ LTTE ಮತದಾನವನ್ನು ಬಹಿಷ್ಕರಿಸಿದ ಕಾರಣ ರಾಜಪಕ್ಷೆ ಅಧ್ಯಕ್ಷರಾಗಿ ಆಯ್ಕೆಯಾಗುವುದಕ್ಕೆ ಸಾಧ್ಯವಾಯಿತು ಅನ್ನೋದು ತೀರಾ ರಾಜರಹಸ್ಯ ಏನಾಗಿರಲಿಲ್ಲ. ಹೀಗೆ ಅಧ್ಯಕ್ಷ ಗಾದಿಯನ್ನು ಏರಿದ ರಾಜಪಕ್ಷೆ ಕೂಡಲೇ LTTE ವಿರುದ್ಧ ಯುದ್ಧವನ್ನು ಘೋಷಣೆ ಮಾಡಿದರು. ಅಮೆರಿಕಾಗೆ ಹಾರಿದ್ದ ಸಹೋದರ ಮಾಜಿ ಸೇನಾಧಿಕಾರಿ ಗೋಟಬಯ ರಾಜಪಕ್ಷೆಯನ್ನು ಕರೆಸಿಕೊಂಡು ಶ್ರೀಲಂಕಾದ ಮಿಲಿಟರಿ ಸೆಕ್ರೆಟರಿ ಮಾಡಿದರು. ಹಾಗೆ ಇನ್ನೊಬ್ಬ ಸಹೋದರ ಚಮಾಲ್ ಜಯಂತ್ ರಾಜಪಕ್ಷೆಯನ್ನು ಸ್ಪೀಕರ್ ಮಾಡಿದರು. ಮತ್ತೊಬ್ಬ ಸಹೋದರ ಬಾಸಿಲ್ ರಾಜಪಕ್ಷೆಯನ್ನು ಅಧ್ಯಕ್ಷರ ಪ್ರಮುಖ ಸಲಹೆಗಾರನನ್ನಾಗಿ ನೇಮಕ ಮಾಡಿಕೊಂಡರು. ಅಲ್ಲಿಗೆ ಇಡೀ ರಾಜಪಕ್ಷೆ ಕುಟುಂಬ ಶ್ರೀಲಂಕಾದ ಅಧಿಕಾರದ ಅರಮನೆಗೆ ಬಂದ ಹಾಗಾಯಿತು. LTTE ವಿರುದ್ಧದ ಸಂಘರ್ಷದಲ್ಲಿ ರಾಜಪಕ್ಷಗಳು ಮಾಡಿದ ಮಾನವ ಹಕ್ಕುಗಳ ಉಲ್ಲಂಘನೆಗೆ ಲೆಕ್ಕ ಇಟ್ಟವರೇ ಇಲ್ಲ. 2005ರಿಂದ 2015ರವರೆಗೆ ರಾಜಪಕ್ಷೆ ಶ್ರೀಲಂಕಾದ ಅಧ್ಯಕ್ಷರಾಗಿ ಮುಂದುವರೆದರು. ಅದೇ ಅವಧಿಯಲ್ಲಿ ಶ್ರೀಲಂಕಾ ಭಾರತದಿಂದ ದೂರ ಸರಿತ ಹೋಯಿತು. ಚೈನಾ ಹಾಗೂ ಪಾಕಿಸ್ತಾನಗಳಿಗೆ ಹತ್ತಿರ ಆಗತೊಡಗಿತು. ಯುಕ್ರೇನ್ನಿಂದ ಆಯುಧ ಖರೀದಿ ಮಾಡಿದ ಶ್ರೀಲಂಕಾದ ಡಿಫೆನ್ಸ್ ಸೆಕ್ರೆಟರಿ ಗೋಟಬಯ ರಾಜಪಕ್ಷೆ ಅಲ್ಲಿ ಭಯಾನಕ ಪ್ರಮಾಣದ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದವು. ಈ ಬಗ್ಗೆ ಲಂಕೆಯ ಹಿರಿಯ ಪತ್ರಕರ್ತ ವಿಕ್ರಮತುಂಗೆ ಸಾಕಷ್ಟು ತನಿಖಾ ವರದಿಗಳನ್ನು ಪ್ರಕಟಿಸ್ತಾರೆ. ಅದಾದ ಕೆಲವೇ ದಿನಗಳಲ್ಲಿ ವಿಕ್ರಮತುಂಗೆಯ ಕೊಲೆ ನಡೆದು ಹೋಗುತ್ತೆ. ಈ ಮಧ್ಯೆ 2015ರ ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ಏನೆಲ್ಲ ಕಸರತ್ತು ಮಾಡಿದರೂ ಕೂಡ ಗೆಲ್ಲೋದಕ್ಕೆ ಮಹಿಂದ ರಾಜಪಕ್ಷೆಗೆ ಸಾಧ್ಯ ಆಗಲಿಲ್ಲ. ಆ ಚುನಾವಣೆಯಲ್ಲಿ ಕೂಡ ಮಹಿಂದ ಗೆಲ್ಲಬೇಕು ಅಂತ ಚೈನಾ ಸಾಕಷ್ಟು ಹಣವನ್ನು ಪಂಪ್ ಮಾಡಿತು. ಚೈನಾ ಶ್ರೀಲಂಕಾದ ಅಭಿವೃದ್ಧಿಗಾಗಿ ಸಾಲದ ರೂಪದಲ್ಲಿ ಕೊಟ್ಟ ಹಣವನ್ನು ಕೂಡ ಚುನಾವಣೆಗಳಿಗಾಗಿ ರಾಜಪಕ್ಷೆಗಳು ಬಳಸ್ಕೊಂಡ್ರು ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿತು. ಇಷ್ಟಾದರೂ ಕೂಡ ಅವತ್ತು ಆ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಮೈತ್ರಿಪಾಲ ಸಿರಿಸೇನೆ ಆಯ್ಕೆಯಾದರು. ಅದಾದ ಮೇಲೆ ಪ್ರಧಾನಿ ಹುದ್ದೆಗೆ ನಡೆದ ಚುನಾವಣೆಯಲ್ಲಿ ರನಿಲ್ ವಿಕ್ರಮಸಿಂಘೆ ಗೆದ್ದು ಬಂದರು. ಅವರಿಬ್ಬರೂ ಕೂಡ ರಾಜಪಕ್ಷಗಳು ನಡೆಸಿದ ಭ್ರಷ್ಟಾಚಾರದ ಬಗ್ಗೆ ತನಿಖೆ ನಡೆಸೋದಕ್ಕೆ ಆದೇಶವನ್ನು ಕೊಟ್ಟರು. ಅವತ್ತಿಗೆ ಸಿಶೆಲ್ಸ್ ರಾಜಪಕ್ಷಗಳ ಅಕ್ರಮ ಹಣ ವರ್ಗಾವಣೆಯ ಬಗ್ಗೆ ಶ್ರೀಲಂಕಾ ಕೇಳಿದರೆ ದಾಖಲೆಗಳನ್ನು ಒದಗಿಸುವುದಾಗಿ ಹೇಳಿತು. ಜೊತೆಗೆ ರಾಜಪಕ್ಷಗಳ ಕೋಟ್ಯಂತರ ರೂಪಾಯಿ ಅಕ್ರಮಗಳ ಬಗ್ಗೆ ತನಿಖೆಗೆ ಅಗತ್ಯ ಇದ್ದರೆ ಸಹಾಯ ಮಾಡುವುದಾಗಿ ಭಾರತ ಕೂಡ ಶ್ರೀಲಂಕಾಗೆ ಹೇಳಿತು. ಆ ತನಿಖೆ ಆರಂಭ ಆಗಬೇಕು ಅನ್ನೋಷ್ಟರಲ್ಲಿ ಶ್ರೀಲಂಕಾದಲ್ಲಿ ಮತ್ತೆ ಮಹಿಂದ ರಾಜಪಕ್ಷೆ ಎದ್ದು ನಿಂತರು. ಚೈನಾದ ಹಣ ಆಯಿತು, ಜೊತೆಗೆ ಅಲ್ಲಿನ ಬಹುಸಂಖ್ಯಾತ ಸಿಂಹಳೀಯ ಬೌದ್ಧರ ಬೆಂಬಲ ಆಯಿತು. ಜನರನ್ನು ಹೇಗೆ ಮರಳು ಮಾಡಬೇಕು ಅನ್ನೋ ಕಲೆ ಮಹಿಂದಾಗೆ ಸಿದ್ಧಿಯಾಗಿತ್ತು. ಹೀಗಾಗಿ 2018ರ ಚುನಾವಣೆಯಲ್ಲಿ ಶ್ರೀಲಂಕಾ ಪೋಡುಜನ ಪೆರಮುನಾ ಅಂದರೆ ಶ್ರೀಲಂಕಾ ಪೀಪಲ್ಸ್ ಫ್ರಂಟ್ ಅನ್ನೋ ಪಾರ್ಟಿಯನ್ನು ಕಟ್ಕೊಂಡ ಮಹಿಂದ ಅಲ್ಲಿನ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಭಾರೀ ಗೆಲುವನ್ನು ಸಾಧಿಸಿದರು. ಜೊತೆಗೆ ರನಿಲ್ ವಿಕ್ರಮಸಿಂಘೆಗೆ ಬೆಂಬಲ ಕೊಟ್ಟಿದ್ದ ಮೈತ್ರಿ ಪಕ್ಷಗಳು ಬೆಂಬಲವನ್ನು ಉಪಸಂಹರಿಸಿಕೊಂಡವು. ಸರ್ಕಾರಕ್ಕೆ ಬಹುಮತ ಇಲ್ಲದ ಪರಿಸ್ಥಿತಿಯಲ್ಲಿ ವಿಕ್ರಮಸಿಂಘೆಯನ್ನು ಪದಚ್ಯುತಗೊಳಿಸಿದ ಅಧ್ಯಕ್ಷರು ಮತ್ತೆ ಮಹಿಂದ ರಾಜಪಕ್ಷೆಗೆ ಸರ್ಕಾರ ರಚನೆಗೆ ಆಹ್ವಾನವನ್ನು ಕೊಡಬೇಕಾಯಿತು. ಹೀಗೆ ಮಹಿಂದ ಪ್ರಧಾನಿಯಾಗುವ ವೇಳೆಗೆ ಗೋಟಬಯ ಮೇಲೆ ಅಮೆರಿಕಾದಲ್ಲೊಂದು ಪ್ರಕರಣ ದಾಖಲಾಗಿತ್ತು. ಇಲ್ಲಿ ರಾಜಪಕ್ಷಗಳು ಎಷ್ಟು ಬುದ್ಧಿವಂತರು ಅಂದರೆ ಶ್ರೀಲಂಕಾ ಅನ್ನೋ ಪುಟ್ಟ ದ್ವೀಪ ರಾಷ್ಟ್ರವನ್ನು ತಮ್ಮ ಪಿತ್ರಾರ್ಜಿತ ಆಸ್ತಿ ಅನ್ನೋ ಹಾಗೆ ಆಳೋದಕ್ಕೆ ನಿರ್ಧಾರ ಮಾಡಿದಾಗಲೇ ಅವರು ಮುಂದೊಂದಲ್ಲ ಒಂದಿನ ದೇಶ ಬಿಟ್ಟು ಓಡಿ ಹೋಗಬೇಕಾಗತ್ತೆ ಅನ್ನೋದನ್ನು ಮನಗಂಡಿದ್ರು ಏನೋ. ಅಂತೂ ಅಷ್ಟೂ ಸಹೋದರರು ಶ್ರೀಲಂಕಾ ಮತ್ತು ಅಮೆರಿಕಾಗಳ ಪೌರತ್ವವನ್ನು ಹೊಂದಿದ್ದರು. ಗೋಟಬಯ ರಾಜಪಕ್ಷೆಗೂ ಅಮೆರಿಕಾ ಪೌರತ್ವ ಆಯಿತು. ಆತ ಲಂಕೆಯ ಅಧಿಕಾರ ಬಿಟ್ಟ ನಂತರ ಸೀದಾ ಹಾರಿದ್ದೇ ಅಮೆರಿಕಾಗೆ. ಅಲ್ಲಿದ್ದಾಗಲೇ ಶ್ರೀಲಂಕಾದ ಪತ್ರಕರ್ತನ ಕೊಲೆ ಪ್ರಕರಣ ಗೋಟಬಯ ಕತ್ತಿಗೆ ಸುತ್ತಿಕೊಳ್ಳಿತು. ಪತ್ರಕರ್ತ ವಿಕ್ರಮತುಂಗೆ ಮಗಳು ಅಹಿಂಸಾ ವಿಕ್ರಮತುಂಗೆ ಅಮೆರಿಕಾದ ನ್ಯಾಯಾಲಯದಲ್ಲಿ ಗೋಟಬಯ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದರು. ಅದು ಗೊತ್ತಾಗ್ತಿದ್ದ ಹಾಗೆ ಗೋಟಬಯ ಅಲ್ಲಿಂದ ಮತ್ತೆ ಶ್ರೀಲಂಕಾಗೆ ಓಡಿ ಬಂದ. ಹಾಗೆ ಬರೋ ವೇಳೆಗಾಗಲೇ ಇಲ್ಲಿ ಅಧ್ಯಕ್ಷೀಯ ಚುನಾವಣೆಗಳ ಕಾಲ ಬಂದಿತ್ತು. ಚುನಾವಣೆಗಳು ಘೋಷಣೆಯಾಗಿದ್ವು. ಶ್ರೀಲಂಕಾದ ವಿಮಾನ ನಿಲ್ದಾಣದಲ್ಲಿ ಇಳಿದ ಗೋಟಬಯಗೆ ಅಲ್ಲಿ ಬಹುಸಂಖ್ಯಾತ ಸಿಂಹಳೀಯ ಬೌದ್ಧರಿಂದ ಭಾರೀ ಸ್ವಾಗತ ಸಿಕ್ತು. ಆತ ಲಂಕಾ ತಮಿಳರ ಹೋರಾಟವನ್ನು ಮಟ್ಟ ಹಾಕಿದ್ದವನು, LTTE ವಿರುದ್ಧ ಯುದ್ಧ ಗೆದ್ದವನು, ದಶಕಗಳ ಜನಾಂಗೀಯ ಹೋರಾಟದಲ್ಲಿ ಅತ್ಯಂತ ಅಮಾನವೀಯವಾಗಿ ಸರ್ಕಾರಿ ಶಕ್ತಿಗಳನ್ನು ಬಳಸಿ ಬಹುಸಂಖ್ಯಾತ ಬೌದ್ಧರಿಗೆ ಬಡಪಾಯಿ ತಮಿಳರ ವಿರುದ್ಧ ಗೆಲುವು ತಂದುಕೊಟ್ಟವನು. ಹೀಗಾಗಿ ಆತನಿಗೆ ಭವ್ಯ ಸ್ವಾಗತವನ್ನು ಕೋರಲಾಯಿತು. ಜೊತೆಗೆ ಹೇಗೂ ಪ್ರಧಾನಿಯಾಗಿದ್ದವನು ಅಣ್ಣ ಮಹೇಂದ್ರ ರಾಜಪಕ್ಷೆ ತಾನೇ, ಹೀಗೆ
ಹೀಗಾಗಿ ಗೋಟಬಯ ಅತ್ಯಂತ ಸುಲಭವಾಗಿ ಶ್ರೀಲಂಕಾದ ಅಧ್ಯಕ್ಷ ಚುನಾವಣೆಯಲ್ಲಿ ಆರಿಸಿ ಬರುವುದಕ್ಕೆ ಸಾಧ್ಯ ಆಯಿತು. ಅಲ್ಲಿಂದ ಶುರುವಾಗಿದ್ದು ಈ ಸಹೋದರರ ಅಂಧ ದರ್ಬಾರ್. ಈ ಬಾರಿ ಕೂಡ ಗೋಟಬಯ ಅಧ್ಯಕ್ಷ, ಮಹಿಂದ ಪ್ರಧಾನಿ, ಮತ್ತೊಬ್ಬ ಸಹೋದರ ಬಸಿಲ್ ಹಣಕಾಸಿನ ಸಚಿವ. ಒಂದು ದೇಶದ ಸಂಪೂರ್ಣ ಅಧಿಕಾರ ಒಂದೇ ಕುಟುಂಬದ ಮೂವರು ಸಹೋದರರ ಕೈಲಿ, ಜೊತೆಲಿ ಮಕ್ಕಳಿಗೂ ಮಂತ್ರಿ ಪದವಿಗಳು. ಮಹಿಂದ ಮತ್ತು ಗೋಟಬಯ ರಾಜಪಕ್ಷಗಳು ಈ ಬಾರಿ ಕೂಡ ಇನ್ನೊಂದಷ್ಟು ದಶಕಗಳ ಕಾಲ ಲಂಕೆಯನ್ನು ಆಳಬೇಕು ಅಂದುಕೊಂಡ್ರು. ಭಯಾನಕ ಪ್ರಮಾಣದಲ್ಲಿ ತೆರಿಗೆ ಕಡಿತಗಳನ್ನು ಘೋಷಣೆ ಮಾಡಿದರು. ಅವರು ಘೋಷಣೆ ಮಾಡಿದ್ದೆಲ್ಲ ಜನಪ್ರಿಯ ಕಾರ್ಯಕ್ರಮಗಳೇ. ಒಂದೇ ಸಮಕ್ಕೆ ಬೇಕಿರೋದಕ್ಕೆ ಬೇಡದ್ದಕ್ಕೆ ಎಲ್ಲದಕ್ಕೂ ಸಬ್ಸಿಡಿಗಳನ್ನು ಉಚಿತಗಳನ್ನು ಘೋಷಿಸ್ತಾ ಬಂದರು. ಏಕಾಏಕಿ ಯಾವ ಪೂರ್ವ ತಯಾರಿಯೂ ಇಲ್ಲದೆ ಸಾವಯವ ಕೃಷಿ ಮಾಡ್ತೀವಿ ಅಂತ ಹೊರಟರು. ಕೆಮಿಕಲ್ ಫರ್ಟಿಲೈಸರ್ಗಳನ್ನು ಬ್ಯಾನ್ ಮಾಡಿದರು. ಸಾವಯವ ಕೃಷಿ, ರಾಸಾಯನಿಕ ಮುಕ್ತ ಕೃಷಿ ಇದೆಲ್ಲ ಒಳ್ಳೆಯದೇ. ಹಾಗಂತ ಇಷ್ಟು ದಿನ ಬರೀ ರಾಸಾಯನಿಕಗಳನ್ನೇ ಉಣಿಸಿದ ನೆಲಕ್ಕೆ ಒಂದೇ ಬಾರಿ ನಾವು ಸಾವಯವ ಮಾಡ್ತೀವಿ ಅಂತ ಹೊರಟು ಬಿಟ್ರೆ ಅದು ಬೇರೆಯದ್ದೇ ರೀತಿಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ರಾಸಾಯನಿಕಗಳಿಂದ ಸಾವಯವಕ್ಕೆ ತಿರುಗಿ ಭೂಮಿ ಮತ್ತೆ ಫಲ ಕೊಡಬೇಕು ಅಂದರೆ ಅದಕ್ಕೊಂದಷ್ಟು ವರ್ಷಗಳು ಕಾಯಬೇಕು. ಅಲ್ಲಿವರೆಗೆ ಇಳುವರಿ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಯಾವುದನ್ನು ಅವರು ಯೋಚಿಸೋದಕ್ಕೆ ಹೋಗಲಿಲ್ಲ. ಇನ್ನು ಸಾಲ ಕೊಡ್ತಾರೆ ಅಂತ ಚೈನಾದಿಂದ ಯದ್ವಾ ತದ್ವಾ ಸಾಲಗಳನ್ನು ತಂದು ಗುಡ್ಡೆ ಹಾಕ್ಕೊಂಡ್ರು. ನಗರಾಭಿವೃದ್ಧಿಯ ಬಗ್ಗೆ ತಿರುಕನ ಕನಸು ಕಾಣ್ತಾ ಇದ್ದ ರಾಜಪಕ್ಷಗಳು ಅದನ್ನೇ ಶ್ರೀಲಂಕಾದ ಜನರಿಗೂ ತೋರಿಸಿದರು. ಅದಕ್ಕಾಗಿ ಶ್ರೀಲಂಕಾದಿಂದ ಹೂಡಿಕೆ ಸಾಲ ಅಂತೆಲ್ಲ ಕಾಸೆತ್ತಿದ್ರು. ಅದನ್ನು ಹಿಂತಿರುಗಿಸೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಹಂಬೊಂತೋಟ ಬಂದರನ್ನು ಅವರಿಗೆ 99 ವರ್ಷಗಳ ಕಾಲ ಲೀಸ್ಗೆ ಬರ್ಕೊಡ್ಬೇಕಾಯಿತು. ಇಷ್ಟಾದರೂ ಬುದ್ಧಿ ಕಲಿಯದ ರಾಜಪಕ್ಷಗಳು ಕೊಲಂಬೋಗೆ ಕೂಡ ಚೈನಾನ ಬಿಟ್ಕೊಂಡ್ರು. ಈಗ ಕೊಲಂಬೋ ಬಂದರೂ ಕೂಡ ಶ್ರೀಲಂಕಾಗೆ ಲಾಭವನ್ನೇನು ತಂದುಕೊಡೋದಿಲ್ಲ. ಅದನ್ನು ಇನ್ನು ಕೆಲ ವರ್ಷಗಳಲ್ಲಿ ಚೈನಾ ಬರೆಸ್ಕೊಂಡ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ. ಇದೆಲ್ಲದರ ನಡುವೆ ಚೈನಾದ ವೈರಾಣು ಶ್ರೀಲಂಕಾದ ಅರ್ಥವ್ಯವಸ್ಥೆಯ ಮೇಲೆ ದೊಡ್ಡ ಹೊಡೆತ ಕೊಡ್ತು. ಸಾಮಾನ್ಯವಾಗಿ ಏಕಮುಖಿ ಆರ್ಥಿಕತೆಗಳು ಅಂದರೆ ಯಾವುದಾದ್ರೂ ಒಂದು ಅಥವಾ ಎರಡು ಮೂಲಗಳನ್ನು ಮಾತ್ರ ನಂಬಿಕೊಂಡ ಆರ್ಥಿಕತೆಗಳು ಜಾಗತಿಕ ಸಂಕಷ್ಟಗಳ ಸಮಯದಲ್ಲಿ ಬೇಗ ಕುಸಿತವನ್ನು ಕಾಣುತ್ತವೆ. ಶ್ರೀಲಂಕಾ ಟೂರಿಸಂ ಹಾಗೂ ಟೀ ರಫ್ತಿನ ಮೇಲೆ ಆಧಾರಪಟ್ಟ ಆರ್ಥಿಕತೆ. ಯಾವಾಗ ಕೋವಿಡ್ ಕಾರಣದಿಂದ ಪ್ರವಾಸಿಗಳು ಬರೋದು ನಿಂತೋಯ್ತೋ ಶ್ರೀಲಂಕಾದ ಅರ್ಥವ್ಯವಸ್ಥೆಗೊಂದು ದೊಡ್ಡ ಪೆಟ್ಟು ಬಿತ್ತು. ಇನ್ನು ಲಂಕಾ ಜಗತ್ತಿನ ಬೇರೆ ಯಾವುದಾದ್ರೂ ದೇಶದ ಜೊತೆಗೆ ಉತ್ತಮ ಸಂಬಂಧವನ್ನಾದರೂ ಇಟ್ಕೊಂಡಿತ್ತಾ? ಅವರಿಗಿದ್ದ ಇಬ್ಬೇ ಇಬ್ಬರು ನೆಂಟರು ಅಂದರೆ ಒಂದು ಚೈನಾ, ಇನ್ನೊಂದು ಪಾಕಿಸ್ತಾನ. ಈ ಇಬ್ಬರು ಹೆಂಗೆ ಅಂದರೆ ನಮ್ಮನೆಗೆ ಬರುವಾಗ ನೀವೇನು ತರ್ತೀರಿ, ನಿಮ್ಮನೆಗೆ ಬಂದಾಗ ನಮಗೇನು ಕೊಡ್ತೀರಿ ಅನ್ನೋ ಥರದ ನೆಂಟರೇ ಹೊರತು ಯಾವುದೇ ಕಾರಣಕ್ಕೂ ಸಹಾಯ ಮಾಡೋರಲ್ಲ. ಶ್ರೀಲಂಕಾ LTTEನ ದಮನ ಮಾಡ್ತಲ್ಲ, ಆಗ ಮಾನವ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ರಾಜಪಕ್ಷಗಳು ಹಾಗೂ ಅವತ್ತಿನ ಸೇನಾ ನಾಯಕರ ಬಗ್ಗೆ ಸಾಕಷ್ಟು ಆರೋಪಗಳು ಕೇಳಿಬಂದಿದ್ದವು. ವಿಶ್ವಸಂಸ್ಥೆಯಲ್ಲಿ ಕೂಡ ದೂರುಗಳು ದಾಖಲಾಗಿದ್ದವು. ಅವತ್ತು ಗೋಟಬಯ ಮತ್ತು ಮಹಿಂದ ಇಬ್ಬರೂ ಕೂಡ ಪಶ್ಚಿಮದ ದೇಶಗಳ ವಿರುದ್ಧ ಬೆಂಕಿ ಕಾರಿದರು. ಬ್ರಿಟನ್, ಅಮೆರಿಕ, ಫ್ರಾನ್ಸ್ ಹೀಗೆ ಯಾರನ್ನೂ ಬಿಡದೆ ಬೈಕೊಂಡು ಓಡಾಡಿದರು. ಚೀನಾದ ಬೆಂಬಲ ಇದೆಯಲ್ಲ, ಏನೇ ಬಂದರೂ ಚೀನಾ ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ಅಪಾರವಾದ ನಂಬಿಕೆ ಅವರದ್ದು. ಹೀಗಾಗಿ ಪಶ್ಚಿಮದ ದೇಶಗಳು ಲಂಕೆಯಿಂದ ದೂರಾದವು. ಇನ್ನು ಭಾರತದ ಜೊತೆಗೆ ಈ ಸಹೋದರರು ಯಾವಾಗಲೂ ಒಳ್ಳೆಯ ಸಂಬಂಧಗಳನ್ನು ಇಟ್ಕೊಳ್ಳೇ ಇಲ್ಲ. ಎಗೈನ್ ಅಲ್ಲಿ ಚೀನಾದ ಪ್ರಾಬಲ್ಯ ಹೆಚ್ಚಾಗ್ತಾ ಹೋಗ್ತಿದ್ದ ಹಾಗೆ ಭಾರತ ಶ್ರೀಲಂಕಾದಿಂದ ದೂರ ಆಗ್ತಾ ಹೋಯಿತು. ಇನ್ನು ರಷ್ಯಾ ಯುಕ್ರೇನ್ ಯುದ್ಧ ಶುರುವಾದ ನಂತರ ಆಹಾರ ಸಮಸ್ಯೆ ಕೂಡ ಹೆಚ್ಚಾಯಿತು. ಕೊಡಬೇಕಿದ್ದ ಸಾಲಗಳು ತಲೆ ಮೇಲೆ ಬಂದು ಕೂತ್ಕೊಂಡ್ವು. ಚೈನಾ ಕೂಡ ಆಪತ್ಕಾಲದಲ್ಲಿ ಕೈ ಹಿಡಿಲಿಲ್ಲ. ಬೆಲೆ ಏರಿಕೆ, ವಿದೇಶಿ ವಿನಿಮಯ ಸಂಗ್ರಹ ಖಾಲಿ, ತೈಲ ಮತ್ತು ಆಹಾರದ ಕೊರತೆ ಉಂಟಾದವು. ಇವುಗಳನ್ನು ನಿಭಾಯಿಸೋದರಲ್ಲಿ ರಾಜಪಕ್ಷಗಳು ವಿಫಲವಾಗ್ತಾ ಹೋದರು. ಜನ ದಂಗೆ ಹೇಳ್ತಿದ್ದ ಹಾಗೆ ಮಹೇಂದ್ರ ರಾಜಪಕ್ಷೆ ಪ್ರಧಾನಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ದೇಶ ಬಿಟ್ಟು ಓಡೋದ. ಆದರೂ ಕೂಡ ಗೋಟಬಯಾಗೆ ಏನೋ ಒಂದು ಭರವಸೆ. ನಾನು LTTEನ ನಾಶ ಮಾಡಿದವನಲ್ವೇ, ನನ್ನನ್ನು ಏನು ಮಾಡ್ತಾರೆ ಜನಕ್ಕೆ, ಅದರಲ್ಲೂ ಸಿಂಹಳೀಯ ಬೌದ್ಧರಿಗೆ ನನ್ನ ಮೇಲೆ ಪ್ರೀತಿ ಇದೆ ಅನ್ನೋ ಹುಸಿ ನಂಬಿಕೆ. ಹೀಗಾಗಿ ಗೋಟಬಯ ರಾಜೀನಾಮೆ ಕೊಡದೆ ಅಧಿಕಾರಕ್ಕೆ ಗೂಟ ಹೊಡ್ಕೊಂಡೆ ಕೂತ. ಸಿ, ನೀವು ಎಂಥ ಲೀಡರೇ ಆದರೂ ಕೂಡ ನಿನ್ನೆ ನೀವು ಏನೇ ಮಾಡಿದರೂ ಕೂಡ ಇವತ್ತಿನ ಸಮಸ್ಯೆಗೆ ಪರಿಹಾರ ಏನು ಅಂತ ಕೇಳುತ್ತೆ ಜನಸಮೂಹ. ನಿನ್ನೆದು ನಿನ್ನೆಗೆ, ಇವತ್ತಿನದು ಇವತ್ತಿಗೆ. ಇಡೀ ದೇಶವನ್ನು ಹಸಿವಿಗೆ ತಳ್ಳಿ, ಸಾಲದ ಕೂಪಕ್ಕೆ ತಳ್ಳಿ, ನಾಯಕನಾದವನು ಅಧಿಕಾರಕ್ಕೆ ಅಂಟುಕೊಂಡು ಐಷಾರಾಮಿ ಬಂಗಲೆಯಲ್ಲಿ ಬಂದೂಕುಧಾರಿಗಳ ರಕ್ಷಣೆಯಲ್ಲಿ ಕೂತ್ಕೊಂಡ್ರೆ ಜನ ದಂಗೆ ಇಳದೆ ಇನ್ನೇನು ಮಾಡ್ತಾರೆ?
ಜೊತೆಗೆ ರಾಜಪಕ್ಷಗಳ ವಿರುದ್ಧ ಸಿಕ್ಕ ಈ ಅವಕಾಶವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥವಾಗೋದಕ್ಕೆ ಬಿಡಬಾರದು ಅಂತ ಪ್ರತಿಪಕ್ಷಗಳು ಕೂಡ ಭಾವಿಸಿದ್ವು. ಪರಿಣಾಮ ಲಂಕೆಯ ಜನ ದಂಗೆದ್ರು, ಅವರ ಹಿಂದೆ ರಾಜಕಾರಣಿಗಳು ವಿರೋಧ ಪಕ್ಷಗಳು ನಿಂತುಕೊಂಡವು. ಅಧ್ಯಕ್ಷರ ನಿವಾಸಕ್ಕೆ ಜನ ನುಗ್ಗಿದ ಮೇಲೆ ಗೋಟಬಯ ರಾಜೀನಾಮೆಯನ್ನು ಕೊಡಲೇಬೇಕಾಯಿತು. ಇಲ್ಲಿ ಕೂಡ ಬಂಧನಕ್ಕೀಡಾಗಬೇಕಾಗತ್ತೆ ಅನ್ನೋ ಭಯ ಇದ್ದ ಕಾರಣ ಅಧ್ಯಕ್ಷ ಹುದ್ದೆಗೆ ಕೊಟ್ಟ ರಾಜೀನಾಮೆ ಅಂಗೀಕಾರವಾಗೋ ಮೊದಲೇ ಗೋಟಬಯ ಪತ್ನಿ ಸಮೇತ ಪರಾರಿಯಾಗಿದ್ದಾನೆ. ಮಾಲ್ಡೀವ್ಸಲ್ಲಿ ಆಶ್ರಯ ಪಡೆದಿರೋ ಬಗ್ಗೆ ಹೇಳಲಾಗ್ತಾ ಇದೆ. ಇನ್ನು ಬಸಿಲ್ ರಾಜಪಕ್ಷಗೆ ದೇಶ ಬಿಟ್ಟು ಓಡಿ ಹೋಗೋದಕ್ಕೆ ಅವಕಾಶ ಸಿಕ್ಕಿಲ್ಲ. ಆತ ಲಂಕೆಯಲ್ಲಿ ಉಳ್ಕೋಬೇಕಾಗಿ ಬಂದಿದೆ. ಗೆಳೆಯರೇ, ಈಗ ಲಂಕೆಯ ಆಡಳಿತ ಬದಲಾಗಿದೆ, ಆದರೆ ಅವರ ಅದೃಷ್ಟ ಬದಲಾಗತ್ತಾ? ಭಾರತ ಈಗಾಗಲೇ ಶ್ರೀಲಂಕಾಗೆ ಸುಮಾರು 3.8 ಬಿಲಿಯನ್ನಷ್ಟು ಸಹಾಯ ಮಾಡಿದೆ. ಚೈನಾದಿಂದ ದೂರ ಆದರೆ ಇಡೀ ಜಗತ್ತು ಲಂಕೆಯ ಕೈ ಹಿಡಿಯಬಹುದು. ಆದರೆ ಚೈನಾ ಅನ್ನೋ ದರಿದ್ರ ಲಂಕೆಯನ್ನು ಬಿಡುತ್ತಾ? ಕಾದು ನೋಡಬೇಕು. ಇದು ಗೆಳೆಯರೇ, ಪಾಕಿಸ್ತಾನದಲ್ಲಿ ತರಬೇತಿ ತಗೊಂಡು ಚೈನಾದ ದೋಸ್ತಿ ಮಾಡಿಕೊಂಡು ಭಾರತದ ವಿರೋಧ ಕಟ್ಕೊಂಡ ರಾಜಪಕ್ಷಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.